ಇದು ಒಂದು ಕಡೆಯಾದರೆ ಮತ್ತೊಂದು ಕಡೆ ಈ ಬಾರಿಯ ಚುನಾವಣೆಯಲ್ಲಿ ಬಿ ಜೆ ಪಿಯನ್ನು ಸೋಲಿಸಲೇಬೇಕು ಅಂತ ಪಣ ತೊಟ್ಟಿರ್ತಕ್ಕಂಥ ವಿಪಕ್ಷಗಳು ಅದಕ್ಕೆ ಪ್ರಯತ್ನಗಳನ್ನು ಈಗಿಂದಲೇ ಆರಂಭ ಮಾಡಿವೆ ಈಗಾಗಲೇ ಒಂದು ಸರ್ತಿ ಪಾಟ್ನಾದಲ್ಲಿ ಇವರೆಲ್ಲ ಸಭೆ ಸೇರಿದರು ನಾಳೆ ಮತ್ತು ನಾಡಿದ್ದು ಬೆಂಗಳೂರಿನಲ್ಲಿ ಸಭೆ ನಡೆಯುತ್ತೆ ಬಿಹಾರದ ಬಳಿಕ ಬೆಂಗಳೂರಿನಲ್ಲಿ ಯು ಪಿ ಎ ಕೂಟಗಳ ಎರಡನೇ ಸುತ್ತಿನ ಸಭೆ ನಡೀತಾ ಇದೆ ಎರಡು ದಿನಗಳ ಕಾಲ ನಡೆಯುವ ಸಭೆ ತೀವ್ರ ಕುತೂಹಲವನ್ನು ಮೂಡಿಸಿದೆ ಬೆಂಗಳೂರಿನ ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ಮಹತ್ವದ ಸಭೆ ನಡೆಯಲಿದ್ದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನೇತೃತ್ವದಲ್ಲಿ ನಡೆಯಲಿರುವ ಈ ಸಭೆಯಲ್ಲಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಸೇರಿದಂತೆ ಒಟ್ಟು ಇಪ್ಪತ್ನಾಲ್ಕು ಪಕ್ಷಗಳ ಪ್ರಮುಖ ಗಣ್ಯರು ಭಾಗಿಯಾಗ್ತಾ ಇದ್ದಾರೆ ಕಾಂಗ್ರೆಸ್ ಆಮ್ ಆದ್ಮಿ ಟಿಎಂಸಿ ಡಿಎಂಕೆ ಜೆಡಿಯು ಎನ್ಸಿಪಿ ಅಕಾಲಿದಳ ಎಸ್ಪಿ ಸೇರಿದಂತೆ ಇಪ್ಪತ್ನಾಲ್ಕು ಪಕ್ಷಗಳಿಗೆ ಸಭೆಗೆ ಆಹ್ವಾನ ನೀಡಲಾಗಿದೆ ಇನ್ನು ಬೆಂಗಳೂರಿಗೆ ಬರುವಂತಹ ವಿಪಕ್ಷಗಳ ನಾಯಕರಿಗೆ ಆತಿಥ್ಯವನ್ನು ನೀಡೋದಕ್ಕೆ ಸಿಎಂ ಮತ್ತು ಡಿಸಿಎಂಗೆ ಜವಾಬ್ದಾರಿಯನ್ನು ಹೊರಿಸಲಾಗಿದೆ ಇನ್ನು ನಾಳಿನ ಸಭೆಗೆ ಎಸ್ಗೆ ಆಹ್ವಾನ ಬಂದಿಲ್ಲ ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಗೃಹ ಸಚಿವ ಪರಮೇಶ್ವರ್ ಎಸ್ಗೆ ಆಹ್ವಾನ ಕೊಡುವ ಬಗ್ಗೆ ಸಿ ವರಿಷ್ಠರು ತೀರ್ಮಾನ ಮಾಡ್ತಾರೆ ಅಂತ ಹೇಳಿದ್ದಾರೆ ರಾಷ್ಟ್ರೀಯ ವಿಚಾರ ಇದು ಏನು ಕಳೆದ ಒಂಬತ್ತು ವರ್ಷದಿಂದ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಸನ್ಮಾನ್ಯ ಮೋದಿ ಅವರ ನೇತೃತ್ವದಲ್ಲಿ ನಡೀತಾ ಇದೆ ಅದರಲ್ಲಿ ಬಹಳಷ್ಟು ಅಭಿವೃದ್ಧಿ ಕುಂಠಿತ ಆಗೋದರ ಜೊತೆಗೆ ಒಂದು ರೀತಿಯ ಎಲ್ಲ ರಾಜ್ಯಗಳಲ್ಲೂ ನಾವು ಉದಾಹರಣೆಗಳನ್ನು ತೆಗೆದುಕೊಂಡ್ರೆ ಭಯದ ವಾತಾವರಣವನ್ನು ಸೃಷ್ಟಿ ಮಾಡಿದ್ದಾರೆ ಹಾಗಾಗಿ ತರ್ತಕ್ಕಂಥ ಕಾನೂನುಗಳು ಉದಾಹರಣೆಗೆ ಈಗ ಏನು ಕಾಮನ್ ಸಿವಿಲ್ ಕೋಡ್ ತರಬೇಕು ಅಂತ ಹೇಳಿ ಹೊರಟಿದ್ದಾರೆ ಇವೆಲ್ಲವೂ ಕೂಡ ಜನಸಮುದಾಯದಲ್ಲಿ ಅಶಾಂತಿಯನ್ನು ಮೂಡಿಸ್ತಕ್ಕಂಥ ರೀತಿಯಲ್ಲಿ ಆಗುತ್ತೆ ಎನ್ನುವಂಥದ್ದು ಒಂದು ಭಾವನೆ ಜೊತೆಗೆ ಮುಂದೆ ಬರ್ತಕ್ಕಂಥ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಪಕ್ಷವನ್ನು ಅಧಿಕಾರಕ್ಕೆ ಬರದೆ ಓಕೆ ಇದೇನು ಹೊಸದೇನೂ ಅಲ್ಲ ಎರಡು ಸಾವಿರದ ಹದಿನಾಲ್ಕರಲ್ಲೂ ಈ ಥರದ್ದೊಂದು ಪ್ರಯತ್ನ ಆಗಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಈ ಥರದ್ದೊಂದು ಪ್ರಯತ್ನ ಆಗಿತ್ತು ಆದರೆ ಚುನಾವಣೆ ಬರೋ ಹೊತ್ತಿಗೆ ವಿಪಕ್ಷಗಳಲ್ಲಿ ಏನು ಸದಸ್ಯರ ಪಕ್ಷಗಳಿದ್ವು ಅವುಗಳಲ್ಲೇ ಏನೇನೋ ಏನೇನೋ ಕಿತ್ತಾಟಗಳಾಗಿ ಅದು ಯಾವುದೂ ಸಫಲ ಕಾಣಲಿಲ್ಲ ಜೊತೆಗೆ ಆಗ ಮೋದಿ ಅಲೆಯಲ್ಲಿ ಇವೆಲ್ಲ ಕೊಚ್ಕೊಂಡು ಹೊಟ್ಟೋಗಿದ್ರು ಬಟ್ ಈಗ ಮತ್ತೆ ಪ್ರಯತ್ನ ಮಾಡ್ತಾ ಇದ್ದಾರೆ ಈಗಲೂ ಆಮ್ ಆದ್ಮಿಯವರೇನೋ ಕಂಡೀಷನ್ ಹಾಕ್ಕೊಂಡು ಕೂತಿದ್ದಾರೆ ಟಿ ಎಮ್ ಸಿ ಅವರೇನೋ ಕಂಡೀಷನ್ ಹಾಕ್ಕೊಂಡು ಕೂತಿದ್ದಾರೆ ಬಟ್ ಎಲ್ಲರನ್ನೂ ಒಗ್ಗಟ್ಟಲ್ಲಿ ತೆಗೆದುಕೊಂಡು ಹೋಗಿ ಈ ಸರ್ತಿ ಚುನಾವಣೆಯಲ್ಲಿ ಬಿ ಜೆ ಪಿಯನ್ನು ಸೋಲಿಸಬೇಕು ಅಂತಕ್ಕಂಥ ಪ್ರಯತ್ನವನ್ನು ಕಾಂಗ್ರೆಸ್ ಮಾಡ್ತಾಯಿದೆ ಕಾಂಗ್ರೆಸ್ ನೇತೃತ್ವವನ್ನು ಎಲ್ಲ ಒಪ್ಕೋತಾರಾ ಕಾಂಗ್ರೆಸ್ ನಾಯಕತ್ವವನ್ನು ಎಲ್ಲ ಪಕ್ಷಗಳು ಒಪ್ಕೋತಾರ ರಾಹುಲ್ ಗಾಂಧಿಯನ್ನು ಮುಂದಿನ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಒಪ್ಕೋತಾರಾ ಒಪ್ಕೊಳ್ಳಿಲ್ಲ ಅಂದರೆ ಒಂದು ಕಡೆ ನಿತೀಶ್ ಕುಮಾರ್ ನಾನ್ ರೆಡಿ ಅಂತ ಇದ್ದಾರೆ ಕೆ ಸಿ ಆರ್ ನಾನ್ ರೆಡಿ ಅಂತ ಇದ್ದಾರೆ ಬಟ್ ಆಗಬೇಕಲ್ಲ ಯಾರು ಆಗಬೇಕು ಅಂತಕ್ಕಂಥದ್ದೇ ಬಹಳ ಮುಖ್ಯ ಇನ್ನು ಬೆಂಗಳೂರಿನಲ್ಲಿ ನಡೀತಾ ಇರ್ತಕ್ಕಂಥ ಈ ಯು ಪಿ ಎ ನೇತೃತ್ವದ ಅಂದರೆ ಯು ಪಿ ಎ ಮೈತ್ರಿಕೂಟದ ಸಭೆಗೆ ಬಿ ಜೆ ಪಿ ನಾಯಕರು ಟೀಕೆ ಮಾಡಿದ್ದಾರೆ ಮೋದಿಯನ್ನು ಸೋಲಿಸೋದಕ್ಕೆ ಒಗ್ಗಟ್ಟಾಗ್ತಾ ಇದ್ದಾರೆ ಆದರೆ ಅದು ಸಾಧ್ಯವಿಲ್ಲ ಮಾಜಿ ಸಿ ಎಂ ಬಸವರಾಜ ಬೊಮ್ಮಾಯಿ ಅವರು ಟೀಕೆ ಮಾಡ್ತಾರೆ ಹಾಗೆಯೇ ಮೋದಿ ವಿರುದ್ಧ ವಿಪಕ್ಷಗಳಿಗೆ ಪ್ರಧಾನಿ ಅಭ್ಯರ್ಥಿನೇ ಸಿಕ್ಕಿಲ್ಲ ಅದಕ್ಕೆ ಎ ಟಿ ಎಮ್ ಸರ್ಕಾರ ಬೆಂಗಳೂರಿನಲ್ಲಿ ಸಭೆ ನಡೆಸ್ತಾ ಇದೆ ಹೀಗಂತ ಪರಿಷತ್ ಸದಸ್ಯ ಕುಮ ಎ ಎನ್ ರವಿಕುಮಾರ್ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪ್ರತಿಪಕ್ಷಗಳ ಒಕ್ಕೂಟ ಆಗಲಿ ಅಥವಾ ಸಭೆಗಳು ಮಾಡೋದಾಗಲಿ ಅದಕ್ಕೆ ಯಾವುದೇ ರೀತಿಯ ರಾಜಕೀಯ ಅರ್ಥ ಇಲ್ಲ ರಾಜಕೀಯ ಲಾಭ ಆಗೋದಿಲ್ಲ ಮೋದಿಯವ್ರನ್ನ ಬಿ ಜೆ ಪಿಯನ್ನು ಸೋಲಿಸ್ಬೇಕನ್ನುವಂಥ ಒಂದೇ ಒಂದು ಕಾರಣದಿಂದ ಅವರು ಒಕ್ಕಟ್ಟಾಗ್ತಾ ಇದ್ದಾರೆ ಇದರ ಅರ್ಥ ಅವ್ರಿಗೆ ಸ್ವಂತ ಬಲ ಇಲ್ಲ ಅನ್ನೋದು ಭಾಳ ಸ್ಪಷ್ಟ ಆಗ್ತದೆ ಎರಡನೇದಾಗಿ ಅವ್ರದ್ದು ಯಾವುದೇ ಒಂದು ನಿರ್ದಿಷ್ಟವಾದಂಥ ಕಾರ್ಯಕ್ರಮ ಇಲ್ಲ ಒಂದು ಕೂಡ ಸಲುವಾಗಿ ಕೇವಲ ಮೋದಿಯವರನ್ನು ಸೋಲಿಸ್ಬೇಕನ್ನುವಂಥ ಕಾರಣದಿಂದ ನೋಡಿ ನರೇಂದ್ರ ಅವರಿಗೆ ಬೆಂಬಲ ಕೊಡೋದಕ್ಕೆ ಅನೇಕ ಪಾರ್ಟಿಗಳು ಇದೆ ಹಂಗೆ ಜೆ ಡಿ ಎಸ್ನು ಕೂಡ ಬಂದಿದೆ ವಿಶೇಷವಾಗಿ ನಾನು ದೇವೇಗೌಡರು ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಜ ದೇವೇಗೌಡರವರು ಯಾಕೆ ಭಾಳ ಆದರ್ಶವಾಗಿ ಕಾಣ್ತಾರೆ ಅಂತ ಹೇಳಿದರೆ ಕೋವಿಡ್ ಸಂದರ್ಭದಲ್ಲಿ ರಾಜಕಾರಣ ಮಾಡೋ ಸಮಯ ಆಗಿರ್ಲಿಲ್ಲ ಏನೆಲ್ಲವನ್ನೂ ಕೂಡ ಬದಿಗಿಟ್ಟು ಇಲ್ಲ ಪ್ರೈಮ್ ಮಿನಿಸ್ಟರ್ ಇದಕ್ಕೋಸ್ಕರ ಹೋರಾಟ ಮಾಡ್ತಿದ್ದಾರೆ ಸಮರ ಸಾರಿದ್ದಾರೆ ನಾವೆಲ್ಲರೂ ಒಟ್ಟಾಗಿರಬೇಕು ಅಂತೇಳಿ ನರೆ ನರೇಂದ್ರ ಅವರ ಜೊತೆಯಲ್ಲಿ ನಿಂತ್ಕೊಂಡ್ರು ದೇವೇಗೌಡರು ಇವತ್ತು ಕೂಡ ಅದೇ ಪರಿಸ್ಥಿತಿ ದೇಶದ ದೃಷ್ಟಿಯಿಂದ ಈ ತತ್ವ ಸಿದ್ಧಾಂತಗಳೆಲ್ಲವೂ ಕೂಡ ತಿಲ ತಿಲಾಂಜಲಿ ಇಟ್ಟು ಅಧಿಕಾರಕ್ಕೆ ಬರಬೇಕು ಅನ್ನುವಂಥ ಹಗಲಗನಸ್ ಕಾಣ್ತಾ ಇರುವಂತಹ ಯು ಪಿ ಎಗೆ ಹೋಗೋದ್ರ ಬದಲಿ ಎನ್ ಡಿ ಎ ಜೊತೆಯಲ್ಲಿ ಹೋಗಬೇಕು ಅಂತೇಳಿ ದೇವೇಗೌಡರವರ ಆಲೋಚನೆ ಏನಿದೆ ಯೋಚನೆ ಏನಿದೆ ಅದಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ದೇಶದ ಪರವಾಗಿರ್ತಕ್ಕಂಥ ವ್ಯಕ್ತಿ ಅದೇ ರೀತಿ ಕುಮಾರಸ್ವಾಮಿಯವರು ದೇಶದ ಹಿತದೃಷ್ಟಿಯಿಂದ ಎನ್ ಡಿ ಎ ಬೇಕು ಅಂತೇಳಿ ಯೋಚನೆ ಮಾಡ್ತಾ ಇರತಕ್ಕಂಥವ್ರು ದೇವೇಗೌಡರು ಮತ್ತು ಕುಮಾರಸ್ವಾಮಿ ಹಾಗಾಗಿ ಈ ತೀರ್ಮಾನವನ್ನು ನಮ್ಮ ಅಖಿಲ ಭಾರತೀಯ ನಾಯಕರು ತೆಗೆದುಕೊಳ್ತಾರೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಇವೆಲ್ಲ ಸಹಜ ಇವರನ್ನು ಅವ್ರು ಟೀಕೆ ಮಾಡೋದು ಅವರನ್ನು ಇವ್ರು ಟೀಕೆ ಮಾಡೋದು ಬೊಮ್ಮಾಯವ್ರು ಅವರು ಹೇಳ್ತಾರೆ ಅವರಿಗೆ ಸ್ವಂತ ಬಲ ಇಲ್ಲ ಅಂತ ಈಗ ಎನ್ ಡಿ ಎನೂ ಕೂಡ ಅದೇ ರೀತಿಯಲ್ಲಿ ಪ್ರಯತ್ನ ಪಡ್ತಾ ಇದೆಯಲ್ಲ ಬೇರೆ ಬೇರೆ ಪಕ್ಷಗಳನ್ನು ತನ್ನ ತೆಕ್ಕೆಗೆ ತಗೊಳ್ಳೋದಕ್ಕೆ ಹಾಗಾಗಿ ಬಿ ಜೆ ಪಿಗೂ ಸ್ವಂತ ಬಲ ಇಲ್ಲ ಅನ್ನೋದಕ್ಕಾಗುತ್ತಾ ಹಾಗಲ್ಲ ಪ್ರಯತ್ನಗಳು ಚುನಾವಣೆ ಅಂದರೆ ಕಟ್ಟಿಕೊಂಡು ಕೂರಲ್ಲ ಯಾರೂ ಚುನಾವಣೆಯಿಂದ ಇವೆಲ್ಲ ನಡೆಯುತ್ತೆ ಹಾಗಾಗಿ ಸ್ವಂತ ಬಲದ ಲೆಕ್ಕಾಚಾರ ಈಗ ಬರಲ್ಲ ಸೊ ಅದೆಲ್ಲ ಈಗ ಲೆಕ್ಕಾಚಾರ ಬರೋಲ್ಲ ಅದೆಲ್ಲ ರಿಸಲ್ಟ್ ಬಂದ ಮೇಲೆ ಗೊತ್ತಾಗುತ್ತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿ ಟಿ ರವಿ ಅವರು ಕೂಡ ಮಾತಾಡಿದ್ದಾರೆ ನೋಡೋಣ ನದಿಗಳು ಉಳಿಡೋದ್ರಿಂದ ಯಾವ್ದಾದ್ರು ಕಾಡಿನ ರಾಜ ಬೆದರೋದು ಈಗ ನಮ್ಮ ಪ್ರಧಾನ ಮಂತ್ರಿ ಅನಭಿಷಿಕ್ತ ರಾಜ ಇದ್ದಂತೆ ಪ್ರಜಾಪ್ರಭುತ್ವದಲ್ಲಿ ಜನರ ಹೃದಯ ಸಾಮ್ರಾಟ ಅವ್ರ ಹೃದಯದಲ್ಲಿ ಜಾಗ ಪಡ್ಕೊಂಡಿರ್ತಕ್ಕಂಥ ಹೃದಯ ಸಾಮ್ರಾಟ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇನ್ನು ಅಲ್ಲಿ ಇಲ್ಲಿ ನರಿಗಳು ಉಳಿಟ್ರೆ ಆ ಹೃದಯ ಸಾಮ್ರಾಟನಾಗಿರ್ತಕ್ಕಂಥ ಜನನಾಯಕ ಸಿಂಹ ಬೆದ್ರಕುಂಟ ಬೆದ್ರದೆಲ್ಲರೂ ಉಂಟ ಬೆದರ್ಸೋಕ್ಕಾಗತ್ತಾ ಹಾಗಾಗಿ ನೂರು ನರಿಗಳು ಸೇರಿ ಉಳಿಟ್ಟರು ಕೂಡ ವನರಾಜ ಸಿಂಹ ಅದು ನಿರ್ಭೀತಿಯಿಂದ ತನ್ನ ದಾರಿಯ ಕಡೆ ಮುಂದೋಗ್ತಾ ಇರುತ್ತೆ ಹಾಗೆಯೇ ನೂರು ವಿಪಕ್ಷ ರಾಜಕೀಯ ಪಕ್ಷಗಳು ಒಟ್ಟಾದರೂ ಕೂಡ ಅವ್ರಿಗೆ ಭಯ ಇದೆ ಆ ಭಯಕ್ಕಾಗಿ ಅವರು ಒಟ್ಟಾಗ್ತಾ ಇದ್ದಾರೆ ದೇಶದ ಹಿತದೃಷ್ಟಿಯಿಂದ ಅಲ್ಲ ಹಾಗಾಗಿ ಹೆದರಬೇಕಾದ ಅವಶ್ಯಕತೆ ಇಲ್ಲ ಜನರ ಹೃದಯದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಜನ ಜಾಗ ಕೊಟ್ಟಿದ್ದಾರೆ ಎಲ್ರಿಗೂ ಅವರವ್ರದೇ ಆದಂತಹ ವಿಶ್ವಾಸ ಇದ್ದೇ ಇರುತ್ತೆ ಬಿ ಜೆ ಪಿಗೆ ಅವ್ರದ್ದು ವಿಶ್ವಾಸ ಕಾಂಗ್ರೆಸ್ ಅವರು ನೋಡ್ತಾ ಇರಿ ಈಗ ಸಿದ್ದರಾಮಯ್ಯ ಅವರು ಸದನದಲ್ಲೇ ಹೇಳಿದ್ರಪ್ಪ ಮುಖ್ಯಮಂತ್ರಿಗಳು ಈ ಸರ್ತಿ ಬಿ ಜೆ ಪಿಯ ಸೋಲು ನಮ್ಮ ರಾಜ್ಯದಿಂದಲೇ ಆರಂಭ ಆಗಿದೆ ಲೋಕಸಭಾ ಚುನಾವಣೆಯಲ್ಲೂ ಅವರು ಹೀನಾಯವಾಗಿ ಸೋಲ್ತಾರೆ ಅಂತ ಆಯಾ ಪಕ್ಷಗಳ ವಿಶ್ವಾಸ ಅವರವ್ರಿಗೆ ಬಟ್ ತೀರ್ಮಾನ ಮಾಡಬೇಕಾದವರು ಜನ